ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವಾಗಿದೆ. ಈ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಕೋಲಾರ ಜಿಲ್ಲಾಸ್ಪತ್ರೆ ಮಕ್ಕಳ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವಾಗಿರುವಂಥದ್ದು. ಇನ್ನು ಕೋಲಾರ SNR ಜಿಲ್ಲಾಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. 26 ವರ್ಷದ ಭವಾನಿ ಮೃತ ಬಾಣಂತಿ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಕೋಲಾರದ ಜಂಗಾಲಹಳ್ಳಿ ಗ್ರಾಮದ ಮಹಿಳೆ ಭವಾನಿ ಅನ್ನುವಂಥವರು ಸಾವಿಗೀಡಾಗಿದ್ದಾರೆ. ಇನ್ನು ಭವಾನಿ ಗೋಪಾಲ್ ಅನ್ನುವಂಥವರ ಪತ್ನಿಯವರು ನಿನ್ನೆ ಬೆಳಿಗ್ಗೆ ಹೆರಿಗೆಗೆ ಅಂತ ಹೇಳಿ ಅವರು ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಆದರೆ ಸಂಜೆಯ ವೇಳೆಗೆ ಹೆಣ್ಣು ಮಗುವಿಗೆ ಭವಾನಿ ಅವರು ಜನ್ಮವನ್ನು ನೀಡಿರ್ತಾರೆ. ಮಧ್ಯರಾತ್ರಿಯ ವೇಳೆಗೆ ಬಾಣಂತಿಗೆ ನೋವು ಕಾಣಿಸ್ಕೊಂಡಿರುತ್ತೆ, ಆದರೆ ವೈದ್ಯರು ನಿರ್ಲಕ್ಷ್ಯವನ್ನು ಮಾಡ್ತಾರೆ. ಅವರು ಇಂಜೆಕ್ಷನ್ ನೀಡಿದ ಮೇಲೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗಿರುವಂಥದ್ದು. ಇಂಜೆಕ್ಷನ್ ನೀಡಿದ ಕೆಲವೇ ಕ್ಷಣಗಳಲ್ಲಿ ಬಾಣಂತಿ ಸಾವಾಗಿದೆ. ಜಿಲ್ಲಾಸ್ಪತ್ರೆಯ ವೈದ್ಯೆ ಡಾಕ್ಟರ್ ಶಾಂತಾ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಕೇಳಿಬರ್ತಾ ಇರುವಂಥದ್ದು. ಆಪರೇಷನ್ ಮಾಡುವಾಗಲೂ ಕೂಡ ಮಗುವಿನ ತಲೆಯ ಭಾಗಕ್ಕೆ ಪೆಟ್ಟಾಗಿರುವಂಥದ್ದು ಆರೋಪ ಆಗ್ತಾ ಇದೆ. ಇನ್ನು ಮಗುವಿನ ತಲೆಗೆ ಗಾಯ ಆಗಿರುವಂಥದ್ದು. ಡಾಕ್ಟರ್ ಶಾಂತಾ ವಿರುದ್ಧ ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇಂಜೆಕ್ಷನ್ ಹಾಕಿದ್ಮೇಲೆ ಶಾಂತ ಮಾಡಿ ಡಾಕ್ಟರ್ ಅಂದ್ರೆ ಏನೇ ಮಾಡ್ಕೊಂಡ್ರಿ ಏನ್ ಐಕೊಂಡ್ರಿ ಚೆನ್ನಾಗಿದ್ದು ಪೇಷಂಟ್ ಈ ತರ ಮಾಡಿದಿರಲ್ಲ ಏನೇ ಆಯ್ತು ನಿಮ್ಗೆ ಕಚ್ಚ ಬೈದು ನಾನು ಯಾವ್ದು ಕೊಡ್ಲಿಲ್ಲ ಮೇಡಮ್ ಯಾವ್ದು ಒಂದ್ ಕೊಟ್ರಿ ಅಂದ್ರೆ ಅವ್ರ ಸೈಡ್ ಅಲ್ಲಿ ಕರ್ಸಿ ಕಳಿಸಿದ್ರು ಇಲ್ಲ ಡೆಲಿವರಿ ಡೆಲಿವರಿ ಮಾಡಕ್ ಇಷ್ಟ ಸಿಪ್ಪು ಕೊಟ್ರು ಡಾಕ್ಟರ್ ಅಮ್ಮನೂ ಇದ್ಲು ಇಂಜೆಕ್ಷನ್ ಹಾಕಿದ್ಮೇಲೆ ಶಾಂತ ಮಾಡಿ ಡಾಕ್ಟರ್ ಅಂದ್ರೆ ಏನೇ ಮಾಡ್ಕೊಂಡ್ರಿ ಏನ್ ಇಟ್ಕೊಂಡ್ರಿ ಚೆನ್ನಾಗಿದ್ದು ಪೇಷಂಟ್ ಈ ತರ ಮಾಡಿದಿರಲ್ಲ ಏನೇ ಆಯ್ತು ನಿಮ್ಗೆ ಬೈದ್ರು ನಾನು ಯಾವ್ದು ಕೊಡ್ಲಿಲ್ಲ ಮೇಡಮ್ ಯಾವ್ದು ಒಂದ್ ಕೊಟ್ರಿ ಅಂದ್ರೆ ಅವ್ರ ಸೈಡ್ ಅಲ್ಲಿ ಸಾಕ್ಷಿ ಕಳಿಸಿದ್ರು ಇಲ್ಲ ಡೆಲಿವರಿ ಡೆಲಿವರಿ ಮಾಡಕ್ ಇಷ್ಟ ಸಿಪ್ ಕೊಟ್ರು ಡಾಕ್ಟರ್ ಅಮ್ಮನೂ ಇದ್ಲು ಇಂಜೆಕ್ಷನ್ ಹಾಕಿದ್ಮೇಲೆ ಶಾಂತ ಮಾಡಿ ಡಾಕ್ಟರ್ ಅಂದ್ರೆ ಏನೇ ಮಾಡ್ಕೊಂಡ್ರಿ ಏನ್ ಇಟ್ಕೊಂಡ್ರಿ ಚೆನ್ನಾಗಿದ್ದು ಪೇಷಂಟ್ ಈ ತರ ಮಾಡಿದಿರಲ್ಲ ಏನೇ ಆಯ್ತು ನಿಮ್ಗೆ ಬೈದ್ರು ನಾನು ಯಾವ್ದು ಕೊಡ್ಲಿಲ್ಲ ಮೇಡಮ್ ಯಾವ್ದು ಒಂದ್ ಕೊಟ್ರಿ ಅಂದ್ರೆ ಅವ್ರ ಸೈಡ್ ಅಲ್ಲಿ